ಬಂದಿರತಕ್ಕಂತ ಎಲ್ಲಾ ಸ್ನೇಹಿತರಿಗೆ ವಿದ್ಯಾ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಕದಂ 5ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತ ಸುಸ್ವಾಗತ. ಹಾಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೂಡ. ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಸಂಸ್ಥೆಗಳು ಹುಟ್ಟುತ್ತವೆ, ಚಿಗುರ್ತವೆ, ಬೆಳಿತವೆ, ಹಾಗೆ ಸುಮಾರು ಕಾಲದ ನಂತರ ಮುಚ್ಚಿ ಕೂಡ ಹೋಗ್ತವೆ. ಆದರೆ ಕದಂ ಕುಂದಾಪುರ ದೇವಾಡಿಗ ಮಿತ್ರ ಒಂದು ಪುಟ್ಟ ಸಂಸ್ಥೆಯಾದರೂ ಕೂಡ ಪ್ರತಿ ವರ್ಷ ಬೆಳೆಯುತ್ತಲೇ ಬರ್ತಾ ಇದೆ. ಇಂದು ಹೆಮ್ಮೆಯಿಂದ 5 ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಈ ಯಶಸ್ವಿಗೆ ಒಂದೇ ಕಾರಣ, ಅದು ಸಂಸ್ಥೆಯ ಮುಖ್ಯ ಸದಸ್ಯರ ಒಗ್ಗಟ್ಟು. ಏನ್ ಹೇಳ್ತೀರಾ, ಹೌದೋ ಇಲ್ವೋ? ಹಾಗೆ ಒಂದು ಒಳ್ಳೆಯ ಉದ್ದೇಶ ಕೂಡ ಇದೆ. ಉಡುಪಿ ಜಿಲ್ಲೆಯ ದೇವಾಡಿಗ ಜನಾಂಗಕ್ಕೆ ಹಾಗೂ ಅನ್ಯ ಜನಾಂಗಕ್ಕೆ ಹಲವಾರು ರೀತಿಯ ಸಹಾಯ ಮಾಡೋ ಮನೋಭಾವ ಒಂದು ಮಹತ್ವವಾದ ಒಂದು ಉದ್ದೇಶ. ಈ ಒಂದು ಕಾರಣದಿಂದ ಕದಂ ಇವತ್ತಿನ ದಿವಸ ಹೆಮ್ಮೆಯಿಂದ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಹ್ಯಾಟ್ಸ್ ಆಫ್ ಕದಂ ಸದಸ್ಯರಿಗೆ, ಮುಖ್ಯ ಸದಸ್ಯರಿಗೆ ಹಾಗೂ ಎಲ್ಲ ಕದಂ ಕುಟುಂಬದ ಸದಸ್ಯರಿಗೆ. ಇದೇ ರೀತಿ ಪ್ರತಿ ವರ್ಷ ಇನ್ನೂ ಕದಂ ಬೆಳೆಯಲಿ ಅಂತ ಹೇಳಿ ಅಭಿನಂದಿಸ್ತಾ ಈ ಸಂಭ್ರಮದಲ್ಲಿ ನನಗೂ ಒಂದು ಭಾಗಿಯಾಗುವ ಅವಕಾಶ ನೀಡಿದಂತ ಫಸ್ಟ್ ಯುವರಾಜ್ ಅವರಿಗೆ ಹಾಗೂ ಎಲ್ಲಾ ಮುಖ್ಯ ಸದಸ್ಯರಿಗೆ ನನ್ನ ಧನ್ಯವಾದಗಳು. ಈಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ನಾವು ಕಾಲಿಡೋಣ. ಕಲೆ, ನಾಟಕ, ನೃತ್ಯ, ಸಂಗೀತ ಅಂತ ಹೇಳಿದ್ರೆ ನಮ್ಮ ಭಾರಿ ಪ್ರಿಯರಿಗೆ ಒಂಥರ ಮನಸ್ಸಿಗೆ ಬಹಳ ಖುಷಿ, ಒಂದು ಏನೋ ಒಂದು ಸಂತೋಷ. ಅದರಲ್ಲೂ ಸಂಗೀತ ನೃತ್ಯ ಅಂತ ಹೇಳಿದ್ರೆ ಬಹಳ ಅಚ್ಚುಮೆಚ್ಚು. ಸಂಗೀತಕ್ಕೆ ಯಾವುದೇ ಭಾಷೆಯ ಮಿತಿ ಇಲ್ಲ, ಜಾತಿ ಭೇದವಿಲ್ಲ. ಸಂಗೀತ ಅಂತ ಹೇಳಿದ್ರೆ ವಿಶ್ವದ ಒಂದು ಭಾಷೆ, ವಿಶ್ವ ಭಾಷೆ ಅಂತ ಹೇಳಿದ್ರೆ ತಪ್ಪಲ್ಲ. ಅಷ್ಟೇ ಅಲ್ಲ, ಮನುಷ್ಯರು ಮಾತ್ರ ಅಲ್ಲ, ಪಕ್ಷಿಗಳು, ಪಶುಗಳು ಹಾಗೂ ಸಸ್ಯಗಳು ಕೂಡ ಸಂಗೀತದ ನಾದಕ್ಕೆ ಮೆರುಗಾಗಿ ಹೋಗ್ತಾವಂತೆ. ಅಂತ ಶಕ್ತಿ ಸಂಗೀತಕ್ಕೆ. ಭಾರತೀಯ ಸಂಗೀತ ಅಂತೂ ಮಹತ್ವವಾದದ್ದು, ಅದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಕೊಳಲನ್ನು ಹಿಡ್ಕೊಂಡು ಕೊಳಲನ್ನು ಓದಿಸ್ತಾ ಇದ್ರೆ ಇಡೀ ಪ್ರಪಂಚವನ್ನೇ ಸಂಗೀತ ಸಾಗರದಲ್ಲಿ, ಆನಂದ ಸಾಗರದಲ್ಲಿ ಮುಳುಗಿಸ್ತಾ ಇದ್ರಂತೆ. ಅಂತಹ ಆಳವಾದ ಸಂಗೀತ ಪರಂಪರೆ ನಮ್ಮ ಭಾರತೀಯರದ್ದು. ಭಾರತೀಯ ಸಂಗೀತವಷ್ಟೇ ಅಲ್ಲ, ಭಾರತೀಯ ನೃತ್ಯ ಕೂಡ ಒಂದು ಮಹತ್ವವಾದ ಪರಿಪೂರ್ಣ ಕಲೆ. ಒಟ್ಟಾರೆ ಸಂಗೀತ ನೃತ್ಯ ಅಂತ ಹೇಳಿದ್ರೆ ಭಾರತೀಯರಿಗೆ ಬಹಳ ಅಚ್ಚುಮೆಚ್ಚು, ಒಂದು ರೀತಿ ಸೆಳೆತ ಇದ್ದ ಹಾಗೆ. ಕಲೆಯ ಮೇಲಿರೋ, ಸಂಗೀತ ನೃತ್ಯದ ಮೇಲಿರೋ ಈ ಸೆಳೆತಾನೇ ಇವತ್ತಿನ ದಿವಸ ನಮ್ಮನ್ನು, ನಿಮ್ಮನ್ನು, ಎಲ್ಲರನ್ನು ಒಟ್ಟುಗೂಡಿಸಿರೋ. ಹಾಗಾದ್ರೆ ಇಂದಿನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಬಹಳ ಕಲೆಭರಿತವಾದದ್ದು, ಸಂಗೀತ ನೃತ್ಯಮಯವಾದದ್ದು. ಇಲ್ಲಿ ಕ್ಲಾಸಿಕಲ್ ಹಾಡುಗಳು, ಸೆಮಿ ಕ್ಲಾಸಿಕಲ್ ಹಾಡುಗಳು, ಸಿನಿಮಾ ಹಾಡುಗಳು, ಹಾಗೆ ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ ನೃತ್ಯಗಳು ಎಲ್ಲ ಇವೆ.